ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇ ತಡ. ಬಿಜೆಪಿ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ವಾಗ್ಬಾಣವನ್ನ ಪ್ರಯೋಗಿಸ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ರಿಯಾಕ್ಟ್ ಆಗಿದ್ದಾರೆ. ಗ್ಯಾರಂಟಿ ಸ್ಕೀಮ್ ಟೀಕಿಸೋ ಬಿಜೆಪಿಗೆ ಸಿದ್ದರಾಮಯ್ಯ ಮಾತಿನ ಮುಖಾಂತರ ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರು ಎಷ್ಟು ಭರವಸೆಗಳನ್ನ ಕೊಟ್ಟಿದ್ರು, ಮೋದಿ ಕೊಟ್ಟ ಭರವಸೆಗಳನ್ನ ಈಡೇರಿಸಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಯಾವುದೇ ಬೇಡಿಕೆಗಳನ್ನು ಈಡೇರಿಸಲ್ಲ, ಅವರು ಈಡೇರಿಸುವಂತ ನಾಟಕವನ್ನು ಮಾಡಿದ್ರು ಕೂಡ ಅದನ್ನು ಈಡೇರಿಸಲ್ಲ ಅಂತ ಬಿಜೆಪಿಯವರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದು ರೂಲ್ಸ್ ಅನ್ನು ತರ್ತಾ ಇದ್ದಾರೆ, ಇದೆಲ್ಲ ದಾರಿ ತಪ್ಪಿಸುವಂತ ಕೆಲಸ ಅಂತ ವಾಗ್ದಾಳಿ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮೋದಿ ಅವರು ಕೊಟ್ಟಿದ್ರಲ್ಲ ಅದರಲ್ಲಿ ಯಾವೆಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ ಅಂತ ಇಲ್ಲಿ ಮಾತಿನ ಮುಖಾಂತರವೇ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲ ಗೊಂದಲ ಬಗೆಹರಿದಿದ್ದಾವೆ, ಎಲ್ಲ ಗೊಂದಲಗಳೆಲ್ಲ ನಿವಾರಣೆ ಆಗಿದ್ದಾವೆ. ಮ್ಯಾನಿಫೆಸ್ಟೋ 600 ಭರವಸೆಗಳು ಕೊಟ್ಟಿದ್ರಲ್ಲ, ಅದು ಎಷ್ಟು ಸಾರಿ ಚರ್ಚೆ ಮಾಡಿದ್ದೀರಿ, ಎಷ್ಟು ಜಾರಿ ಆದೋ ಅಂತ ಮಾಡಿದ್ದೀರಿ. ನರೇಂದ್ರ ಮೋದಿ ಅವರು ಭರವಸೆಗಳು ಕೊಟ್ಟಿದ್ರಲ್ಲ, ಎಷ್ಟು ಚರ್ಚೆ ಆದೋ. ನಾವು ನುಡಿದಂತೆ ನಡೆಯುವವರು, ಏನು ಹೇಳ್ತೀವಿ ಅದು ಮಾಡೇ ಮಾಡ್ತೀವಿ. ನಾಳೆ ಬರೀ ಎಲ್ಲ ಸಭೆಗೆ ಏನು ಎಲ್ಲ ಗೊಂದಲ ಎಲ್ಲ ಬಗೆಹರಿದಿದ್ದಾವೆ, ಎಲ್ಲ ಗೊಂದಲಗಳೆಲ್ಲ ನಿವಾರಣೆ ಆಗಿದ್ದಾವೆ. ಮ್ಯಾನಿಫೆಸ್ಟೋ 600 ಭರವಸೆಗಳು ಕೊಟ್ಟಿದ್ರಲ್ಲ, ಅದು ಎಷ್ಟು ಸಾರಿ ಚರ್ಚೆ ಮಾಡಿದ್ದೀರಿ, ಎಷ್ಟು ಜಾರಿ ಆದೋ ಅಂತ ಮಾಡಿದ್ದೀರಿ. ನರೇಂದ್ರ ಮೋದಿ ಅವರು ಭರವಸೆಗಳು ಕೊಟ್ಟಿದ್ರಲ್ಲ, ಎಷ್ಟು ಚರ್ಚೆ ಆದೋ. ನಾವು ನುಡಿದಂತೆ ನಡೆಯುವವರು, ಏನು ಹೇಳ್ತೀವಿ ಅದು ಮಾಡೇ ಮಾಡ್ತೀವಿ. ನಾಳೆ ಬರೀ ಎಲ್ಲ ಸಭೆಗೆ ಏನು ಎಲ್ಲ ಗೊಂದಲ.